ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್, ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಇವತ್ತು ಮಾತಾಡೋಣ. ವಿರಾಟ್ ಒಬ್ಬ ಸ್ಟಾರ್ ಕ್ರಿಕೆಟರ್ ಅಷ್ಟೇ ಅಲ್ಲದೆ ಒಬ್ಬ ಸ್ಟಾರ್ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಅವರ ಕ್ರಿಕೆಟ್ ಜೊತೆಗೆ ಅವರ ಬಿಸ್ನೆಸ್ ಜರ್ನಿ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋದ ಕನ್ಕ್ಲೂಷನ್ ಮಾತ್ರ ಬಹಳಷ್ಟು ಇಂಟ್ರೆಸ್ಟಿಂಗ್ ಮತ್ತೆ ಇನ್ಸ್ಪೈರ್ಡ್ ಆಗಿದೆ. ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಲೆಟ್ ಸ್ಟಾರ್ಟ್ ದ ಇಂಡಿಯನ್ ಕಿಂಗ್ ಬಿಸ್ನೆಸ್ ಜರ್ನಿ ವಿರಾಟ್ ಕೊಹ್ಲಿ. ಸ್ನೇಹಿತರೆ, ವಿರಾಟ್ ಅವರ ಯಾವ ಬಿಸ್ನೆಸ್ ಇದೆ, ಯಾವ ಬ್ರ್ಯಾಂಡ್ ಇದೆ, ಅದ್ರ ಬಗ್ಗೆ ಅಂತರೂ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳೋದು ಮತ್ತಷ್ಟು ಸರ್ಪ್ರೈಸ್ ಆಗಿರುತ್ತೆ. ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ವಿರಾಟ್ ಇಷ್ಟೊಂದು ಸೋಷಿಯಲಿ ಪಾಪ್ಯುಲರ್ ಪ್ಲೇಯರ್ ಇದ್ದಾನಂದ್ರೆ ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 80 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ನ ಹಾಕೋದಕ್ಕೆ ಈ ವ್ಯಕ್ತಿ 1,35,00,000 ಚಾರ್ಜ್ ಮಾಡ್ತಾನೆ. ಇದೇ ಅಲ್ವಾ ಶಾಕಿಂಗ್? ಇದರಿಂದನೇ ವಿರಾಟ್ ಹೈಯೆಸ್ಟ್ ಸೆಲೆಬ್ರಿಟಿ ಲಿಸ್ಟ್ ಅಲ್ಲಿ ಬರ್ತಾರೆ. ಇದ್ರ ಜೊತೆಗೆ ವಿರಾಟ್ ಸಾಕಷ್ಟು ಬ್ರ್ಯಾಂಡ್ಗಳ ಅಡ್ವರ್ಟೈಸ್ ಕೂಡ ಮಾಡ್ತಾರೆ. ಅಂದ್ರೆ ಆಡಿ ಕಾರ್, ಟಿಸ್ಟೋ ವಾಚಸ್, ಬೂಸ್ಟ್ ಎನರ್ಜಿ ಜ್ಯೂಸಸ್ ಎಕ್ಸೆಟ್ರಾ. ಒಂದು ದಿನದ ಅಡ್ವರ್ಟೈಸ್ ಶೂಟ್ ಗಾಗಿ ವಿರಾಟ್ 5-6 ಕೋಟಿ ಚಾರ್ಜ್ ಮಾಡ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ಅಂದ್ರೆ ನೀವು ವಿರಾಟ್ ಬ್ಯಾಟ್ ಮೇಲೆ MRF ಸ್ಟಿಕರ್ ನೋಡಿರಬಹುದು. ಆ ಸ್ಟಿಕರ್ ಹಚ್ಕೊಳ್ಳೋದಕ್ಕೆ MRF ಬ್ರ್ಯಾಂಡ್ ಪ್ರತಿ ವರ್ಷ 12 ಕೋಟಿ ಕೊಡುತ್ತೆ. ಸ್ನೇಹಿತರೆ, ಇದುವರೆಗೂ ಯಾವ ಮಾತನ್ನ ನಾನು ಹೇಳಿದ್ನೋ ಅದು ಶಾಕಿಂಗ್ ಇಂಟ್ರೆಸ್ಟಿಂಗ್ ಇಲ್ಲದೆ ಇರಬಹುದು, ಆದ್ರೆ ಎಲ್ಲದಕ್ಕಿಂತ ದೊಡ್ಡ ನ್ಯೂಸ್ ಮಾತ್ರ ಅವಾಗ ಬಂತು. ಯಾವಾಗ ವಿರಾಟ್ ಪೂಮಾ ಬ್ರ್ಯಾಂಡ್ ಜೊತೆಗೆ 110 ಕೋಟಿಯ ಡೀಲ್ ಗೆ ಸೈನ್ ಮಾಡಿದ್ರು. ಯಾಕಂದ್ರೆ ಇದು ಇವತ್ತಿನವರೆಗೂ ರೆಕಾರ್ಡ್ ಡೀಲ್ ಆಗಿದೆ. ಇಲ್ಲಿವರೆಗೂ ನಾ ಹೇಳಿರೋದು ಈ ಬ್ರ್ಯಾಂಡ್ ಗಳನ್ನ ಕೇವಲ ವಿರಾಟ್ ಪ್ರಮೋಟ್ ಮಾಡ್ತಾರೆ. ಇದ್ರ ಜೊತೆಗೆ ಕೆಲವು ಬ್ರ್ಯಾಂಡ್ ಇವೆ, ಅವು ವಿರಾಟ್ ಅವರ ಓನ್ ಬ್ರ್ಯಾಂಡ್ ಇವೆ. ಅದರಲ್ಲಿ ಮೊದಲು ಬರುತ್ತೆ ಇಂಡಿಯಾದ ಟಾಪ್ ಫ್ಯಾಷನ್ ಬ್ರ್ಯಾಂಡ್ ಗಳಲ್ಲಿ ಒಂದು ರಾನ್. 2014 ವಿರಾಟ್ ಅವರು ರಾನ್ ನ ಮೆಜಾರಿಟಿ ಪರ್ಚೇಸ್ ಮಾಡಿದ್ರು. ರಾನ್ ನ ಅಕ್ವೈರ್ ಮಾಡಿದ್ಮೇಲೆ 2014 ವಿರಾಟ್ ಲಂಡನ್ ಬೇಸ್ ಜೊತೆಗೆ ಸ್ಪಾಟ್ ಕೆನೋ ಹೆಸರಿನ ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ರು. ಇದಕ್ಕೆ ವಿರಾಟ್ ಕೊಹ್ಲಿ ಮತ್ತೆ ಫೇಮಸ್ ಫುಟ್ಬಾಲರ್ ಗ್ಯಾರೆತ್ ಬೆಲನ್ ಕೂಡಿ ಪ್ರಮೋಟ್ ಮಾಡಿದ್ರು. ಈ ಆಪ್ ಮತ್ತೆ ಈ ವೆಬ್ಸೈಟ್ ನ ಮೇನ್ ಪರ್ಪಸ್ ಅಂದ್ರೆ ಸ್ಪೋರ್ಟ್ಸ್ ಲವರ್ ನ ಕನೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇತ್ತು. ಸ್ನೇಹಿತರೆ, ನೀವು ವಿರಾಟ್ ಅವರ ಫಿಟ್ನೆಸ್ ರಿಲೇಟೆಡ್ ಸಾಕಷ್ಟು ಮಾತನ್ನ ಕೇಳಿರ್ಬೋದು. ವಿರಾಟ್ ನಾನ್ ವೆಜ್ ತಿನ್ನೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ. ಇದು ನಿಜ ಕೂಡ. ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ವಿರಾಟ್ ತರ ಫಿಟ್ನೆಸ್ ಇರೋರು ಯಾರೂ ಇಲ್ಲ. ಇದೇ ಫಿಟ್ನೆಸ್ ಮೇಲೆ ಇರೋ ಪ್ರೀತಿಯಿಂದ ವಿರಾಟ್ ಚೀಸಲ್ ಜಿಮ್ಸ್ ಮತ್ತೆ ಫಿಟ್ನೆಸ್ ಸೆಂಟರ್ ಗಳನ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ 90 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ವಿರಾಟ್ ಅವರಿಗೆ ಚಿಕ್ಕಂದಿನಿಂದಲೇ ಕ್ರಿಕೆಟ್ ಜೊತೆಗೆ ಫುಟ್ಬಾಲ್ ಮೇಲೂ ಕೂಡ ಆಸಕ್ತಿ ಇತ್ತು. ಒಂದು ಇಂಟರ್ವ್ಯೂ ಅಲ್ಲಿ ವಿರಾಟ್ ಹೇಳಿದ್ರು, ನಾನೇನಾದ್ರೂ ಕ್ರಿಕೆಟರ್ ಆಗಿರ್ಲಿಲ್ಲ ಅಂದ್ರೆ ಫುಟ್ಬಾಲರ್ ಇಲ್ಲ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ. 2017 ವಿರಾಟ್ ಜೀವಾ ಎಲೆಕ್ಟ್ರಾನಿಕ್ ಜೊತೆಗೂಡಿ ವೈರ್ಲೆಸ್ ಹೆಡ್ಫೋನ್ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ರು. ಇದರಲ್ಲಿ ವಿರಾಟ್ ಕೊಹ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ ಇದ್ದಾರೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ವ್ಯಾಲ್ಯೂ $237.5 million. ನಾವೇನಾದ್ರೂ ಇಂಡಿಯನ್ ರುಪೀಸ್ ಅಲ್ಲಿ ಮಾತಾಡಿದ್ರೆ 2,100 ಕೋಟಿ. ಈ ಎಲ್ಲಾ ಬ್ರ್ಯಾಂಡ್ ಗಳ ಜೊತೆಗೆ ವಿರಾಟ್ ಇನ್ನು ಸಾಕಷ್ಟು ಬ್ರ್ಯಾಂಡ್ ಗಳನ್ನ ಪ್ರಮೋಟ್ ಕೂಡ ಮಾಡ್ತಾರೆ. ಉದಾಹರಣೆಗೆ 1-8, 2021 ಈ ಬ್ರ್ಯಾಂಡ್ ಮೊಬೈಲ್ ಕೂಡ ಲಾಂಚ್ ಮಾಡಲಿದೆ. 1-8 ಇಂಡಿಯಾದ ವೆಲ್ ನೋನ್ ಬ್ರ್ಯಾಂಡ್. ಇದರ ಸಾಕಷ್ಟು ಪ್ರಾಡಕ್ಟ್ಸ್ ಕೂಡ ಈಗ ಮಾರ್ಕೆಟ್ ಅಲ್ಲಿ ಇದಾವೆ, ಅಂದ್ರೆ ಪರ್ಫ್ಯೂಮ್, ಶೂಸ್ ಎಕ್ಸೆಟ್ರಾ. ಸ್ನೇಹಿತರೆ, ಈ ಎಲ್ಲಾ ಸಕ್ಸಸ್ ಇಂದ ಸಾಕಷ್ಟು ಕಾಂಪ್ರಮೈಸ್ ಕೂಡ ಇರುತ್ತೆ. ನಮಗ್ ಮಾತ್ರ ಅದು ಗೊತ್ತಾಗ್ತಾ ಇರೋದಿಲ್ಲ. ನಮಗ್ ಮಾತ್ರ ನೇಮ್, ಫೇಮ್ ಮತ್ತೆ ಹಣ ಮಾತ್ರ ಕಾಣ್ತಾ ಇರುತ್ತೆ. ಎಷ್ಟು ಕಷ್ಟ ಸಕ್ಸಸ್ ನ ಮುಟ್ಟುದಾಗಿರುತ್ತೋ ಅದಕ್ಕಿಂತ ಜಾಸ್ತಿ ಕಷ್ಟ ಸಕ್ಸಸ್ ಆಗ್ತಾನೆ ಉಳಿಯೋದಾಗಿರುತ್ತೆ. ಸ್ನೇಹಿತರೆ, ಈ ಸ್ಟೋರಿಯಿಂದ ಮತ್ತೆ ವಿರಾಟ್ ಜರ್ನಿಯಿಂದ ನಿಮಗೂ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಯಾವ ವಿಷಯದ ಮೇಲೆ ನಿಮ್ಮ ಪ್ಯಾಷನ್ ಇರುತ್ತೋ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿ, ಮತ್ತೆ ನಿಮ್ಮ ಸ್ಕಿಲ್ ನ ಇಷ್ಟೊಂದು ಇಂಪ್ರೂವ್ ಮಾಡಿ ನೀವೇ ಒಂದು ಓನ್ ಬ್ರ್ಯಾಂಡ್ ಆಗಿಬಿಡ್ಬೇಕು. ಅದಕ್ಕಾಗಿ 10 ವಿಷಯಗಳ ಮೇಲೆ ಕೆಲಸ ಮಾಡೋದನ್ನ ಬಿಟ್ಟು ಒಂದ್ರ ಮೇಲೆ ಫೋಕಸ್ ಮಾಡಿ. ಯಾವ್ದನ್ನ ನೀವು ಮಾಡಬೇಕು ಅನ್ಕೋತಿರ್ತಿರೋ, ಯಾವಾಗ ನೀವು ಓನ್ ಬ್ರ್ಯಾಂಡ್ ಆಗಿಬಿಡ್ತಿರೋ ಅವಾಗ ಮಲ್ಟಿಪಲ್ ವರ್ಕ್ ಮಾಡೋದು ಈಚೆ ಆಗಿಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ದಿಸ್ ಇಸ್ ಯು ಫ್ರಮ್ ಕ್ಲಾರಿಟಿ ಇಸ್ ಪವರ್.